ಕೆಲವೊಂದು ಕಡೆ ನಾವು ಏನೋ ಒಂದು ಡಿಸೀಸ್ ಬಂತು ಅಂತ ಹೇಳಿ ಡಾಕ್ಟರ್ ಹತ್ರ ಹೋದಾಗ ಅನ್ನ ತಿನ್ನಬೇಡಿ, ಅನ್ನವನ್ನು ಬಿಟ್ಬಿಡಿ, ನೀವು ಅನ್ನ ಮುಟ್ಲೇಬೇಡಿ ಅಂತ ಹೇಳ್ತಾರೆ. ಒಂದು ಇನ್ನೊಂದು ಎಲ್ಲೋ ಕೇಳಿದೆ ನಾನು, ಪ್ಲಾಸ್ಟಿಕ್ ಅಕ್ಕಿ ಅಂತಾನು ಬರ್ತಾ ಇದೆಯಂತೆ ಅಂತ. ಇದೆಲ್ಲ ಸತ್ಯನ? ಅನ್ನ ತಿನ್ನಬಾರ್ದು ನಾವು, ಈ ಪ್ಲಾಸ್ಟಿಕ್ ಅಕ್ಕಿ ಅನ್ನೋದು ಬರ್ತಾ ಇರೋದು ನಿಜಾನ? ನಿಮ್ಗೆ 10 ರೂಪಾಯಿ 15 ರೂಪಾಯಿ ನಿಮ್ಗೆ ಯಾವುದೋ ಒಂದು ಸೊಸೈಟಿ ಅಕ್ಕಿ ಸಿಕ್ತು, ಅದನ್ನ ಕ್ಲೀನಾಗಿ ವಾಶ್ ಮಾಡಿ ತೆಗೆದು ತೊಳೆದು ಅದನ್ನ ಪ್ರೋಸೆಸ್ ಮಾಡಿ ಅಚ್ಚಿಗಾಕಿ ಉದ್ದುದ್ದ ಬಾಸ್ಮತಿ ಮಾಡಿ ಮಾರೋದು. ಸೊ 10 ರೂಪಾಯಿ 1 ಕೆಜಿ ಅಕ್ಕಿ ನಿಮಗೆ 120 ರೂಪಾಯಿ ಬಾಸ್ಮತಿ ರೈಸ್. ಅದೇ ಪ್ಲಾಸ್ಟಿಕ್ ಅಕ್ಕಿನ? ಹಾ, ಅಂದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಅಂಶ ಮಿಕ್ಸ್ ಮಾಡಿದರೆ ರೈಸ್ ಬಿಡೋದು ಸೊಲ್ಯೂಷನ್ ಅಲ್ಲ. ಅಡಿಗೆ ಮಾಡೋ ಪದ್ಧತಿ ಚೇಂಜ್ ಮಾಡ್ಬೇಕು. ನಾನು ಆಗ್ಲೇ ಹೇಳ್ತಾ ಇದ್ದೆ, ರೈಸ್ ಅಲ್ಲಿ ಹೇಳಿದೀವಿ ನಾವು, ಗಂಜಿ ಕುಕ್ಕರ್ ಮಾಡ್ಬೇಕಾದ್ರೆ ಕರೆಕ್ಟ್ ನೀವು ಗಂಜಿ ತೆಗೆದ್ರೆ ಅಲ್ಲೇ ನಿಮಗೆ 20-30% ಆಫ್ ಸ್ಟಾರ್ಚ್ ಹೋಗ್ಬಿಡುತ್ತೆ. ಸೊ ಅವಾಗ ನೀವು ರೈಸ್ ನ ಊಟ ಮಾಡ್ಬೋದು. ಅಥವಾ ನಿಮಗೆ ಕರಾವಳಿ ಕರ್ನಾಟಕ ಕೇರಳ ಭಾಗದಲ್ಲೂ ಕುಸ್ಲಕ್ಕಿ, ಹೌದು, ಗಂಜಿನೇ ಚೆನ್ನಾಗಿ ಅದ್ ಮೆತ್ತಗ್ ಬೆಂದಿರುತ್ತೆ, ಅದ್ರಲ್ಲಿ ಗಂಜಿ ಇರಲ್ಲ, ನೀರ್ನ ಎಲ್ಲ ಬಸ್ತು ತೆಗೆದು ಊಟ ಮಾಡ್ತಾರೆ. ಸೊ ನಿಮ್ಗೆ ಆ ಜಾಗದಲ್ಲಿ ಈ ತರದ ಕಾಯಿಲೆಗಳು ಕಡಿಮೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಆರೋಗ್ಯದ ವಿಚಾರವಾಗಿ ನಾವು ಕಾರ್ಯಕ್ರಮವನ್ನು ಏನ್ ಬಿತ್ತರಿಸ್ತಾ ಇದ್ದೀವಿ. ಇದರಿಂದ ಸುಮಾರು ಜನ ಬದಲಾಗಿದ್ದಾರೆ. ಸೊ ಮಾತ್ರೆ ಇರುವವರೆಲ್ಲ ಕೆಲವೊಂದು ಕಾಯಿಲೆಗಳಿಗೆ ಮಾತ್ರೆಯನ್ನ ಬಿಟ್ಟು ಹೊರಬಂದಿದ್ದಾರೆ. ಸೊ ಕಮೆಂಟ್ ಕೂಡ ಮಾಡಿದ್ದಾರೆ ನಮಗೆ, ಕೆಲವೊಬ್ಬರ ವಿಚಾರಗಳನ್ನ ಕೇಳಿದಾಗ ಬಹುಶಃ ಖುಷಿಯಾದಂಥ ಸಂದರ್ಭಗಳು ನನಗಿದೆ ವೈಯಕ್ತಿಕವಾಗಿ. ಸೊ ನನ್ನ ಕಾರ್ಯಕ್ರಮದಲ್ಲಿ ಇವತ್ತು ಕೂಡ ಡಾಕ್ಟರ್ ವಿನಯ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸೊ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಒಂದು ಪ್ರಶ್ನೆ ಡಾಕ್ಟ್ರೆ, ಈ ಕೆಲವೊಂದ್ ಕಡೆ ನಾವು ಏನೋ ಒಂದು ಡಿಸೀಸ್ ಬಂತು ಅಂತ ಹೇಳಿ ಡಾಕ್ಟರ್ ಹತ್ರ ಹೋದಾಗ ಅನ್ನ ತಿನ್ಬೇಡಿ, ಅನ್ನವನ್ನ ಬಿಟ್ಬಿಡಿ, ನೀವು ಅನ್ನ ಮುಟ್ಲೇಬೇಡಿ ಅಂತ ಹೇಳ್ತಾರೆ. ಒಂದು ಇನ್ನೊಂದು ಎಲ್ಲೋ ಕೇಳಿದೆ ನಾನು, ಪ್ಲಾಸ್ಟಿಕ್ ಅಕ್ಕಿ ಅಂತಾನು ಬರ್ತಾ ಇದೆಯಂತೆ ಅಂತ. ಇದೆಲ್ಲ ಸತ್ಯನ? ಅನ್ನ ತಿನ್ಬಾರ್ದು ನಾವು, ಈ ಪ್ಲಾಸ್ಟಿಕ್ ಅಕ್ಕಿ ಅನ್ನೋದು ಬರ್ತಾ ಇರೋದು ನಿಜಾನ? ಓಕೆ, ಎರಡು ಕ್ವೆಶನ್ ಅಗೇನ್. ಎಸ್, ಇದ್ರಲ್ಲಿ ಫಸ್ಟ್ ಈ ಪ್ಲಾಸ್ಟಿಕ್ ಅಕ್ಕಿ ಕತೆ ಮುಗಿಸ್ಬಿಡೋಣ. ಇದು ಒಂದು ದೊಡ್ಡ ಕಾನ್ಸ್ಪಿರಸಿ ಅಂತ ಚೈನಾದವ್ರು ಹೇಳಿದ್ರು. ಓಕೆ, ಅದನ್ನ ಪ್ರೂವ್ ಮಾಡಕ್ ಒಂದಷ್ಟು ಜನ ಹೊರಟ್ರು. ಸೊ ನಿಜ ಯಾರ್ದು ಸುಳ್ಳು ಯಾರ್ದು ಅಂತ ಯಾರಿಗೂ ರಿಪೋರ್ಟ್ ಸಿಕ್ಕಿಲ್ಲ. ಅದೇ ಒಂದಷ್ಟು ಜನ ಅದನ್ನ ಪ್ಲಾಸ್ಟಿಕ್ ಅಕ್ಕಿ ಅಂತಾನು ತೆಗೆದು ಇಟ್ರು. 2017-16-17 ಟೈಮಲ್ಲಿ ಒಂದಷ್ಟು ಮಿಲಿಯನ್ ಟನ್ಗಳ ವೇಸ್ಟ್ ಪ್ಲಾಸ್ಟಿಕ್ನ ಅಕ್ಕಿ ರೂಪದಲ್ಲಿ ಮಾಡಿ ಚೈನಾ ಮಾಮೂಲಿ ರೈಸ್ ಜೊತೆಗೆ ಮಿಕ್ಸ್ ಮಾಡಿ ಮಾರಿದೆ ಅಂತ. ಮಾಮೂಲಿ ರೈಸ್ ಅಂದ್ರೆ ಏನು? ಕಡಿಮೆ ಕ್ವಾಲಿಟಿಯ ಕಳಪೆ ಹಿಟ್ಟನ್ನ ತಗೊಂಡು ಅದನ್ನ ಉದ್ದುದ್ದ ಗ್ರೈನ್ಸ್ ಮಾಡೋದು. ಉದಾಹರಣೆಗೆ ನಿಮ್ಗೆ 10 ರೂಪಾಯಿ 15 ರೂಪಾಯಿ ನಿಮ್ಗೆ ಯಾವುದೋ ಒಂದು ಸೊಸೈಟಿ ಅಕ್ಕಿ ಸಿಕ್ತು, ಅದನ್ನ ಕ್ಲೀನಾಗಿ ವಾಶ್ ಮಾಡಿ ತೆಗೆದು ತೊಳೆದು ಅದನ್ನ ಪ್ರೋಸೆಸ್ ಮಾಡಿ ಅಚ್ಚಿಗಾಕಿ ಉದ್ದುದ್ದ ಬಾಸ್ಮತಿ ಮಾಡಿ ಮಾರೋದು. ಸೊ 10 ರೂಪಾಯಿ 1 ಕೆಜಿ ಅಕ್ಕಿ ನಿಮಗೆ 120 ರೂಪಾಯಿ ಬಾಸ್ಮತಿ ರೈಸ್. ಅದೇ ಪ್ಲಾಸ್ಟಿಕ್ ಅಕ್ಕಿನ? ಹಾ, ಅಂದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಅಂಶ ಮಿಕ್ಸ್ ಮಾಡಿದರೆ ಅದು ಕ್ವಾಲಿಟಿ ಹಾಳಾಗಬಾರ್ದು ಮತ್ತೆ ಬೇಯಕ್ಕೆ ಈಸಿ ಆಗ್ಲಿ ಅನ್ನೋದು ಒಂದು ಕಾನ್ಸೆಪ್ಟ್. ಎರಡನೇದು, ನಾವು ಪ್ಲಾಸ್ಟಿಕ್ ಮಿಕ್ಸ್ ಮಾಡಿಲ್ಲ, ಮೈಕ್ರೋ ಪ್ಲಾಸ್ಟಿಕ್ ಮಿಸ್ ಆಗಿ ಮಿಕ್ಸ್ ಆಗಿದೆ ಅಂತ ಕೆಲವರು. ಇನ್ ಕೆಲವರು ಇಲ್ಲ ಇಲ್ಲ, ನಾವು ಈ ತರದ್ದು ಬೇರೆ ಪ್ಲಾಂಟ್ ಸೋರ್ಸಸ್ ಲೋಳೆ ಇರತಕ್ಕಂಥ ಐಟಮ್, ಉದಾಹರಣೆಗೆ ನಮ್ಮ ಗೋರಿಕಾಯಿ ಒಳಗಿರ್ತಕ್ಕಂಥದ್ದು, ಈ ಲೋಳೆ ತರದ ಐಟಮ್ಸ್ ಇರುತ್ತೆ, ಆ ತರದ್ದು, ಮತ್ತೆ ಬೆಂಡೆಕಾಯಿ ಒಳಗಡೆ ಲೋಳೆ, ಮತ್ತೆ ಆಲೂಗಡ್ಡೆ ಸ್ಟಾರ್ಚು, ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಿಟ್ಟಿಗೆ ಹಾಕಿ ನಾವು ರೈಸ್ ಮಾಡಿದೀವಿ ಅನ್ನೋದು ಅವ್ರ ವಾದ. ಸೊ ಬಟ್ ಚೈನಾ ಹತ್ರ ನೀರಿಲ್ಲ, ಬಟ್ ಅಷ್ಟೊಂದು ಅಕ್ಕಿ ಹೆಂಗ್ ರೆಡಿ ಮಾಡ್ತೀನಿ ಅನ್ನೋದು ಕ್ವೆಶನ್ ಆಫ್ ಬೆನಿಫಿಟ್ ಆಫ್ ಡೌಟ್. ಓಕೆ, ಅದನ್ನ ಜನರೇ ತೀರ್ಮಾನ ಮಾಡ್ಕೊಂಡು ರಿಸರ್ಚ್ ಮಾಡ್ಕೊಳ್ಳಿ. ಸೊ ಅದು ಪ್ಲಾಸ್ಟಿಕ್ ಅಕ್ಕಿ ಕತೆ. ಓಕೆ, ಎಷ್ಟೊಂದು ಫೇಕ್ ಪ್ರಾಡಕ್ಟ್ಸ್ ರೆಡಿ ಮಾಡಕ್ಕೆ ಅವರು ಮಷಿನ್ಸ್ ಗಳನ್ನ ರೆಡಿ ಮಾಡ್ಕೊಡೋದು ನಮಗೆ ಗೊತ್ತಿದೆ. ಹೌದು, ಗೋಡಂಬಿ, ಫೇಕ್ ಗೋಡಂಬಿ ಮಾಡೋದು ಒಂದು ವಿಡಿಯೋ ಬಂದಿತ್ತು, ಅದು ನೀವು ನೋಡಿದ್ರೋ ಇಲ್ಲ ಗೊತ್ತಿಲ್ಲ, ಅದು ಎನ್ಕ್ರಿಪ್ಟ್ ಸಿಕ್ಕುತ್ತೆ ನಿಮಗೆ, ಫೋಟೋಗಳೆಲ್ಲ ಸಿಗ್ತವೆ. ಓಕೆ, ಸೊ ಮಾಮೂಲಿ ಮೈದಾ ಟೆಕ್ಸ್ಚರ್ ಫ್ರೇಗ್ರೆನ್ಸ್ ಎಲ್ಲ ಹಾಕಿ ಒಂದು ದೊಡ್ಡ ಶೀಟ್ ರೋಲ್ ಆಗುತ್ತೆ, ಅದರಲ್ಲಿ ಗೋಡಂಬಿ ತರ ಕಟ್ ಆಗ್ತಾ ಹೋಗುತ್ತೆ. ಸೊ ನೀವು ಅದನ್ನ ರೋಸ್ಟ್ ಮಾಡಿ ತೆಗೆದ್ರೆ ನೀವು ತಿಂದ್ರೆ ಅದು ನಿಮಗೆ ಗೋಡಂಬಿ ಟೇಸ್ಟ್ ಇರುತ್ತೆ, ಆ ಮೈದಾನ ಗೋಡಂಬಿ ತರ ಮಾಡಿರ್ತಾರೆ. ಓಕೆ, ಈ ಜೇನುತುಪ್ಪ ಮಾಡ್ತಾರೆ, ಸೇಮ್ ಜೇನುತುಪ್ಪ ತರನೇ ಇರುತ್ತೆ, ಅದು ಜೇನುತುಪ್ಪ ಅಲ್ಲ. ಸೊ ಈ ತರದೆಲ್ಲ ಫೇಕ್ ಫುಡ್ ನ ರೆಡಿ ಮಾಡೋದು ಬೇಕು. ಓಕೆ, ದೈತ್ಯಾಕಾರದ ದೇಶ, ಪಾಪ್ಯುಲೇಷನ್ ಹ್ಯೂಜ್ ಪಾಪ್ಯುಲೇಷನ್, ಫೀಡ್ ಮಾಡಬೇಕು ಅಂದ್ರೆ ಒಂದಷ್ಟು ಗಿಮಿಗಳನ್ನ ಮಾಡ್ಲೇಬೇಕು. ಸೊ ಅದು ಆಗ್ತಿದೆ. ಓಕೆ, ಆಮೇಲೆ ಎಲ್ಲ ಗವರ್ನಮೆಂಟ್ ಕಂಟ್ರೋಲ್ಡ್ ಅಲ್ವಾ ಅವರು? ಹೌದು ಹೌದು ಹೌದು, ಅದು ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್. ಈ ಡಾಕ್ಟರ್ಗಳು ಅನ್ನನೇ ತಿನ್ಬೇಡಿ ಅಂತಾರಲ್ಲ ಕಾಯಿಲೆ, ಅದ್ರ ಬಗ್ಗೆ ಸಿ ಡಿಪೆಂಡ್ ಆಗುತ್ತೆ ಯಾವ ಕಾಯಿಲೆಗೆ ಹೇಳಿದ್ದಾರೆ ಅಂತ. ಬಟ್ ಜನರಲ್ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದವ್ರಿಗೆ, ಅಂದ್ರೆ ಅವ್ರ ದೇಹ ಇನ್ಸುಲಿನ್ ಉತ್ಪತ್ತಿ ಮಾಡ್ತಿಲ್ಲೋ ಅಥವಾ ಮಾಡ್ತಿರೋ ಅದು ಇನ್ಸುಲಿನ್ ಅವರ ದೇಹ ಸಮರ್ಪಕವಾಗಿ ಬಳಕೆ ಮಾಡ್ಕೋತಿಲ್ಲ ಅನ್ನೋರಿಗೆ, ಗ್ಲೈಸೆಮಿಕ್ ಲೋಡ್ ಮತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರೋಂತ ಆಹಾರಗಳನ್ನ ಕೊಡಬೇಡಿ ಅಂತಾರೆ. ಓಕೆ, ಸೊ ಅದನ್ನ ಪೇಷಂಟ್ಗಳು
ಒಂದು ಸ್ವಲ್ಪ ಗಮನ ಕೊಟ್ಟು ಗ್ಲೈಸೆಮಿಕ್ ಲೋಡ್ ಜಾಸ್ತಿ ಇರೋದು ಯಾವುದು, ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರತಕ್ಕಂಥ ಅಡಿಗೆಗಳನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಓಕೆ, ರೈಸ್ ಬಿಡೋದು ಸೊಲ್ಯೂಷನ್ ಅಲ್ಲ. ಅಡಿಗೆ ಮಾಡೋ ಪದ್ಧತಿ ಚೇಂಜ್ ಮಾಡ್ಬೇಕು. ನಾನು ಆಗ್ಲೇ ಹೇಳ್ತಾ ಇದ್ದೆ, ರೈಸ್ ಅಲ್ಲಿ ಹೇಳಿದೀವಿ ನಾವು, ಗಂಜಿ ಕುಕ್ಕರ್ ಮಾಡ್ಬೇಕಾದ್ರೆ ಕರೆಕ್ಟ್ ನೀವು ಗಂಜಿ ತೆಗೆದ್ರೆ ಅಲ್ಲೇ ನಿಮಗೆ 20-30% ಆಫ್ ಸ್ಟಾರ್ಚ್ ಹೋಗ್ಬಿಡುತ್ತೆ. ಸೊ ಅವಾಗ ನೀವು ರೈಸ್ನ ಊಟ ಮಾಡ್ಬೋದು. ಅಥವಾ ನಿಮಗೆ ಕರಾವಳಿ ಕರ್ನಾಟಕ ಕೇರಳ ಭಾಗದಲ್ಲೂ ಕುಸ್ಲಕ್ಕಿ, ಹೌದು, ಗಂಜಿನೇ ಚೆನ್ನಾಗಿ ಅದ್ನ ಮೆತ್ತಗೆ ಬೆಂದಿರುತ್ತೆ, ಅದ್ರಲ್ಲಿ ಗಂಜಿ ಇರಲ್ಲ, ನೀರ್ನ ಎಲ್ಲ ಬಸ್ತು ತೆಗೆದು ಊಟ ಮಾಡ್ತಾರೆ. ಸೊ ನಿಮ್ಗೆ ಆ ಜಾಗದಲ್ಲಿ ಈ ತರದ ಕಾಯಿಲೆಗಳು ಕಡಿಮೆ. ಸೊ ರೈಸ್ ತಿನ್ನೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹಂಗೆಲ್ಲ ಏನಿಲ್ಲ. ಡಯಟ್ ಇಸ್ ಪ್ಯೂರ್ಲಿ ಪರ್ಸನಲ್. ನನ್ನ ಪ್ರಕಾರ ನಮ್ಮ ನಮ್ಮ ಡಯಟ್ಗಳನ್ನ ನಾವೇ ರೆಡಿ ಮಾಡ್ಕೋಬೇಕು. ಒಂದು ಚಿಕ್ಕ ಡೈರಿ ತಗೊಳ್ಳಿ, ಬರಿತಾ ಹೋಗ್ಲಿ, ಯಾರಿಗೆ ಏನ್ ಕಾಯಿಲೆ ಇದೆಯೋ ಪರವಾಗಿಲ್ಲ, ಅವ್ರನ್ನ ಡಾಕ್ಯುಮೆಂಟ್ ಮಾಡ್ಲಿ. ಉದಾಹರಣೆಗೆ September 1 ಏನ್ ತಿಂದೆ, September 1-30 ತನಕ ಅವರು ಬೆಳಿಗ್ಗೆ ಏನ್ ತಿಂದ್ರು, ಮಧ್ಯಾಹ್ನ ಏನ್ ತಿಂದ್ರು, ಸಾಯಂಕಾಲ ಏನ್ ತಿಂದ್ರು, ಅಕಸ್ಮಾತ್ ಎರಡು ಊಟ ಮಾಡ್ತಿದ್ರೆ ಎರಡು ಊಟದಲ್ಲಿ ಏನೇನ್ ಕ್ವಾಂಟಿಟೀಸ್ ಎಷ್ಟಿತ್ತು, ಹಣ್ಣು ಎಷ್ಟಿತ್ತು, ತರಕಾರಿ ಎಷ್ಟಿತ್ತು, ಊಟ ಎಷ್ಟಿತ್ತು. ರೆಗ್ಯುಲರ್ ಆಗಿ ರೂಢಿ ಮಾಡ್ಕೋಬೇಕಾಗಿರೋದು ಹಣ್ಣು ತರಕಾರಿ. ಅದ್ರ ಜೊತೆಗೆ ಆಮೇಲೆ ನೀವು ರೈಸ್ ಆದ್ರೂ ತಿನ್ರಿ, ಇಲ್ಲ ನಿಮ್ಮ ಹತ್ರ ಪರ್ಚೇಸಿಂಗ್ ಪ್ಯಾರಿಟಿ ಜಾಸ್ತಿ ಇದೆ, ನೀವು ಸ್ವಲ್ಪ ಚೆನ್ನಾಗಿರೋ ದುಡ್ಡು ಖರ್ಚು ಮಾಡ್ಬೋದು ಅನ್ನ ಊಟ ಮಾಡ್ಬೇಕು ಅಂದ್ರೆ ಗಂಜಿ ತೆಗೆದಿರೋ ಅಕ್ಕಿ ಅಥವಾ ನಿಮ್ಮ ಕುಸ್ಲಕ್ಕಿ, ಮೊಟ್ಟೆ ಮಟ್ಟ ರೈಸ್, ರಾಜ್ಮುಡಿ ಇದೆ, ಆಮೇಲೆ ಬಾಸ್ಮತಿ ಇದೆ ನಿಮಗೆ 90 rupees ಕೆ ಜಿ ಬಾಸ್ಮತಿ. ಬಾಸ್ಮತಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ. ಸೊ ಈ ತರ ರೈಸ್ ಗಳನ್ನ ನೀವು ತಿಂದ್ರೆ ಸೊ ನಿಮ್ಗೆ ಒಂದು ಡಾಟಾ ಸಿಕ್ಬಿಡುತ್ತೆ. ಒಂದು ತಿಂಗಳಲ್ಲಿ ನೀವು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಏನೆಲ್ಲ ತಿಂದಿದ್ರಿ, ಎಷ್ಟು ಸರಿ ಊಟ ಮಾಡಿದ್ರಿ, ಎಷ್ಟು ಸರಿ ನಿಮ್ ದೇಹಕ್ಕೆ ಇನ್ಸುಲಿನ್ ಟ್ರಿಗ್ ಮಾಡಿದಿರಿ, ಅದ್ರದ್ದು ಕ್ಯುಮುಲೇಟಿವ್ ಒಂದು 3 ಡಾಟಾ ಮಾಡ್ಕೊಂಡ್ರೆ ನಿಮ್ಗೆ HbA1c ರಿಪೋರ್ಟ್ ಎಷ್ಟು ಬರುತ್ತೆ. ಸೊ ನೀವು ತಿಂದಿರೋದು ಕರೆಕ್ಟ್ ಆಗಿದೆಯಾ, ಅದು ರೇಂಜ್ ಒಳಗಡೆ ಇದೆಯಾ, ಅಥವಾ ನೀವೆಲ್ಲೋ ಟ್ರಿಗ್ ಆಗಿ ಅದು ಜಾಸ್ತಿ ಮಾಡ್ಕೊಂಡಿದ್ದೀರಾ, ಕ್ಲೀನ್ ಆಗಿ ಡಿಟೆಕ್ಟ್ ಮಾಡ್ಕೋಬಹುದು, ಮಾನಿಟರ್ ಮಾಡ್ಕೋಬಹುದು. ಸೊ ರೈಸ್ ತಿನ್ನೋದು ಪ್ರಾಬ್ಲಮ್ ಅಲ್ಲ, ಮೆಥಡ್ ಆಫ್ ಪ್ರಿಪರೇಷನ್ ಇಸ್ ರಾಂಗ್. ಹೌದು, ಈಗ ಇಡ್ಲಿ ಮಾಡಕ್ಕೆ ಒಂದು ಮೆಥಡ್ ಇದೆ. ರಾತ್ರಿ ಅಕ್ಕಿ ನೆನೆ ಇಟ್ಟು ಬೆಳಿಗ್ಗೆ ರುಬ್ತಾರೆ, ಉದ್ದಿನ ಬೇಳೆ 2 hours ನೆನೆ ಇಟ್ಟು ರುಬ್ಬಿದ್ರೆ ಸಾಕು. ಬಟ್ ಕೆಲವರು ತಲ್ಲೆನೆ ಕೆಡಿಸ್ಕೊಳ್ಳಲ್ಲ, ಒಂದ್ ದೊಡ್ಡ ಪಾತ್ರೆ ತಗೋತಾರೆ, ಅದಕ್ಕೆ ಅಕ್ಕಿನೂ ಹಾಕ್ತಾರೆ, ಉದ್ದಿನ ಬೇಳೆನೂ ಹಾಕ್ತಾರೆ, ಮೆಂತ್ಯನೂ ಹಾಕ್ತಾರೆ, ಬೆಳಿಗ್ಗೆ ಎದ್ದು ಇಡ್ಲಿ ಮಾಡ್ಕೊಂಡು ತಿಂತಾರೆ. ಶುಗರ್ ಜಾಸ್ತಿ ಆಯ್ತು ಅಂತ ಬೊಬ್ಬೇಡ. ಅಕ್ಕಿ ಬೇರೆ ಟೆಕ್ಸ್ಚರು, ಅದಕ್ಕೆ ಬೇರೆ ಟೈಮ್ ಬೇಕು ನೆನೆಯಕ್ಕೆ. ಉದ್ದಿನ ಬೇಳೆ ಬೇರೆ ಟೆಕ್ಸ್ಚರು, ಅದಕ್ಕೆ ಬಹಳ ಹೊತ್ತು ಬೇಕು. ಮೆಂತ್ಯ ಬಹಳ ಹೊತ್ತು ಬೇರೆ ತರ, ಎಲ್ಲದನ್ನು ನಾನು ಒಂದೇ ತಕಡಿಗೆ ಹಾಕಿ ತೂಗ್ತೀನಿ ಅನ್ನ ತಪ್ಪು. ಸೊ ಅಕ್ಕಿನ ಬೇರೆ ಟೈಮ್ ಅಲ್ಲಿ ಮಾಡ್ಕೋಬೇಕು, ನೆನೆಸ್ಬೇಕು, ರುಬ್ಕೋಬೇಕು, ಇದನ್ನ ರುಬ್ಕೋಬೇಕು. ಉದ್ದಿನ ಬೇಳೆ ಮಾಡ್ಲೇಬೇಕು, ಉದ್ದಿನ ಬೇಳೆ ಏನಾದ್ರೆ ಉದ್ದಿನ ಬೇಳೆ ಮಾಡ್ಕೋಬೇಕು, ಅದಕ್ಕೆ ಮೆಂತ್ಯ ಎಷ್ಟು ಬೇಕು ಅಷ್ಟು ಹಾಕ್ಬೇಕು. ನಿಮಗೆ ಇನ್ನೂ ಏನಾದ್ರೂ ಎನ್ಹಾನ್ಸ್ ಮಾಡೋ ಅಂತ ಫೀಚರ್ಸ್ ಇದಾವೆ, ಚೆನ್ನಾಗಿರೋದಿದೆ, ಸೇರಿಸ್ಕೋಬೇಕು, ಸೇರಿಸ್ಕೊಳ್ಳಿ. ಈಗ ನಾವು ಹೋಟ್ಲಿಗೆಲ್ಲ ಹೋದ್ರೆ ರವೆ ಇಡ್ಲಿ ಅಂತ ಕೊಟ್ಟರೆ ಅವ್ರು ತುಂಬಾ ಗೋಡಂಬಿ ಕ್ಯಾರೆಟ್ ಎಲ್ಲ ಹಾಕಿ ಡಿಸೈನ್ ಎಲ್ಲ ಮಾಡಿ ಕೊಡ್ತಾರೆ, ಕ್ಯಾರೆಟ್ ಸುರಿ, ಸಬ್ಬಕ್ಕಿ ಸೊಪ್ಪು, ಕರೆಕ್ಟ್. ಸೊ ನಿಮಗೆ ಒಂದು ಬೌಲ್ ನೀವು ಕಾರ್ಬೋಹೈಡ್ರೇಟ್ಸ್ ಕೊಡ್ತಿದ್ದೀರಿ, ಗ್ರೈನ್ಸ್ ಕೊಡ್ತಿದ್ದೀರಿ ಅಂದ್ರೆ 2-3 cups ಅದಕ್ಕೆ ತುರ್ದಿರ ಸೊಪ್ಪು ಅಥವಾ ತುರ್ದಿರ ತರಕಾರಿಗಳು ಹಾಕೊಂಡು ಇಂಟ್ರೆಸ್ಟಿಂಗ್ ಹಂಗ್ ಮಾಡ್ಕೊಂತೀನಿ, ಅವಾಗ ಯಾಕೆ ಗ್ಲೈಸೆಮಿಕ್ ಲೋಡ್ ಜಾಸ್ತಿ ಆಗುತ್ತೆ ದೇಹದ ಮೇಲೆ ಅಲ್ವಾ. ಸೊ ಪ್ರಿಪರೇಷನ್ ಮೆಥಡ್ ಸರ್, ಇಂಡಿಯನ್ ಕಿಚನ್ ಇಸ್ ಅನ್ ಆರ್ಟ್, ಇಂಡಿಯನ್ ಕುಕ್ಕಿಂಗ್ ಇಸ್ ಅನ್ ಆರ್ಟ್. ನಮಗೆ ತುಂಬಾ ಜವಾಬ್ದಾರಿಯಿಂದ ತುಂಬಾ ಕೂತು ಸಮಾಧಾನದಲ್ಲಿ ಹೆಣ್ಮಕ್ಳು ಏನು ಯೋಚನೆ ಮಾಡದಿರಂಗೆ ಗಮನ ಕೊಟ್ಟು ಅಡಿಗೆ ಮಾಡ್ತಿದ್ರು ಮೊದ್ಲೆಲ್ಲ. ಈಗೆಲ್ಲ ಇಟಾಲಿಯನ್ ಕಿಚನ್ಸ್ ಮಾಡ್ಕೊಂಡು ನಿಂತ್ಕೊಂಡು ಅಡಿಗೆ ಮಾಡಕ್ ಹೋಗಿ ನಿಂತ್ಕೊಂಡ್ರೆ ಕಾಲ್ನ ಬರುತ್ತೆ ಕುಕ್ಕರ್ ಗಿಡ. ನಿಜ, ಎಲ್ಲ ಕುಕ್ಕರ್ ಗಿಟ್ಟು ಹೋಗಿ ಒಂದ್ 5 ಕುತ್ಕೋ, 15 ಆದ್ಮೇಲೆ 3 ಹೊಡಿಯುತ್ತೆ, ಬಂದ್ ಆಫ್ ಮಾಡು, ಅಷ್ಟೊತ್ತಿಗೆ ಅರ್ಧಂಬರ್ಧ ಸೀರಿಯಲ್ ಮುಗ್ದಿರುತ್ತಲ್ಲಿ. ಈ ಕಡೆ ಸೀರಿಯಲ್ ನೋಡಕ್ಕೂ ಗಮನ ಇರಲ್ಲ, ಈ ಕಡೆ ಅಡಿಗೆ ಮಾಡಕ್ಕೂ ಗಮನ ಇರಲ್ಲ, ಬಂದ್ ಎಲ್ಲ ಒಗ್ಗರಣೆ ಹಾಕಿ ಮಾಡ್ಬಿಡು. ಒಗ್ಗರಣೆ ಕಾನ್ಸೆಪ್ಟ್ ಎಲ್ಲ ಎಲ್ಲಿತ್ತು ಹಳೆ ಕಾಲದಲ್ಲಿ? ಚಟ್ನಿ ಪುಡಿಗಳು, ಚಟ್ನಿಗಳು, ಉಪ್ಪಿನಕಾಯಿಗಳು ತುಂಬಾ ಚೆನ್ನಾಗಿರ್ತಿತ್ತು. ಒಗ್ಗರಣೆಗೆ ಆಯಿಲ್ ಬೇಕು, ಆಯಿಲ್ ಕಾನ್ಸೆಪ್ಟೇ ಇರ್ಲಿಲ್ಲ ಸರ್ ಅವ್ರಿಗೆ. ಅವ್ರ ಹೆಂಗೆ ಅಂದ್ರೆ ಕೊಬ್ಬರಿ ತುರ್ಕೋತಿದ್ರು, ಮಸಾಲೆ ತುರ್ಕೋತಿದ್ರು, ತರಕಾರಿಗಳ ಬೇಕಿಡ್ತಿದ್ರು, ಬೇಯ್ತಾ 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 ಇವನ್ನೆಲ್ಲ ರುಬ್ಬಿರೋದ್ ಅದಕ್ಕೆ ಹಾಕ್ತಿದ್ರು, ಸಾಂಬಾರ್ ರೆಡಿ, ತುಪ್ಪ ಹಾಕೊಂಡು ಊಟ ಮಾಡ್ತಿದ್ರು. ಈಗ ಒಗ್ಗರಣೆ ಇಲ್ದಂಗೆ ಏನು ಆಗದೇ ಇಲ್ಲ ನಿಮಗೆ. ಬೆಳಗಿಂದ ರಾತ್ರಿ ತನಕ ಹೆಚ್ಚು ಕಡಿಮೆ ಒಂದು ಮಾಮೂಲಿ ದಿನಗಳಲ್ಲಿ ಒಂದು 3-4 ಒಗ್ಗರಣೆ ಹಾಕ್ತಾರೆ, ಹಬ್ಬಗಳಿದ್ರೆ ಒಂದು 10 ಒಗ್ಗರಣೆ. ಈಗ ಮೊದಲು ಹಳೆ ಕಾಲದಲ್ಲಿ ಹಬ್ಬಗಳು ಕಾಯಿಲೆ ಬೀಳಬಾರದು ಅಂತ ಮಾಡ್ಕೊಂಡಿದ್ ಪ್ರೊಸೀಜರ್ ಆಗಿತ್ತು, ಇಂತಿಂತ ಹಬ್ಬದಲ್ಲಿ ಇಂತಿಂತ ಅಡಿಗೆ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಈಗ ಯಾವ ಹಬ್ಬ ಮಾಡಿದ್ರೆ ಶುಗರ್ ಕಾಯಿಲೆ ಸರ್? ಪ್ರತಿ ಹಬ್ಬ 2-3 ನೀವು ಹೋಗಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಯಾವಿದಾವೆ, ಜಯದೇವ ಆಗ್ಲಿ, ನಾರಾಯಣ ಹೃದಯಾಲಯ ಆಗ್ಲಿ,
ಎಷ್ಟು ಜನ ಹೋಗಿ ಅಡ್ಮಿಟ್ ಆಗಿರ್ತಾರೆ, ಎದೇನೋ ಬಂತು, ಹುಷಾರಿಲ್ಲ ಆಯ್ತು, ಗ್ಯಾಸ್ಟ್ರಿಕ್ ಬಂದಿತ್ತು, ಎದೇನೋ ಬಂತು, ಇಸಿಜಿ ಹೆಚ್ಚು ಕಡಿಮೆ ಬಂತು. ಸೊ ಇವ್ರು ಮಾಡ್ತಿರೋ ಅಡಿಗೆನೆ ನಮಗೆ ಪ್ರಾಬ್ಲಮ್, ಪ್ರಿಪರೇಷನ್ ಮೆಥಡ್ ಸರಿ ಇಲ್ಲ. ಸೊ ಅದನ್ನೆಲ್ಲ ತಗೊಂಡೋಗಿ ರೈಸ್ ಮೇಲೆ ಹಾಕೋದಲ್ಲ. ಇವ್ರು ಹೆಂಗೂ ಪ್ರಿಪೇರ್ ಮಾಡಲ್ಲ ಅಂತ ಗೊತ್ತು ಡಾಕ್ಟರ್ಗಳಿಗೆ. ಸೊ ಅವ್ರು ಹೇಳ್ಬಿಡ್ತಾರೆ ಯಾವ್ದು ಬಿಡಿ ಅಂದ್ರೆ ಬೇಡ ಅದೆಲ್ಲ ತಿನ್ಬಿಡಿ ಅಂತ. ನಿಜ ನಿಜ ನೋಡಿ ವೀಕ್ಷಕರೇ, ಸೊ ಖಾಲಿ ರೈಸ್ ಇಂದ ತುಂಬಾ ತೊಂದರೆ ಇದೆ ಅಂತ ಹೇಳಿ ಸುಮಾರು ಜನ ರೈಸ್ ಅನ್ನೇ ಬಿಟ್ಬಿಟ್ಟಿದ್ದಾರೆ, ಅದು ಕೂಡ ತಪ್ಪಾಗುತ್ತೆ. ಸೊ ನಾವು ಅಡುಗೆ ಮಾಡುವಂಥ ಮೆಥಡನ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನಿಜವಾಗಿಯೂ ನಾವು ಒಳ್ಳೆ ಆರೋಗ್ಯವನ್ನು ಪಡಿಬಹುದು ಅನ್ನೋದೇ ಇವತ್ತಿನ ಒಂದು ಸಂಚಿಕೆಯ ಉದ್ದೇಶ ಆಗಿತ್ತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ರಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.